ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಯಿ ತೇಜು ವ್ಲಾಗ್ಸ್. ಇವತ್ತಿನ ನನ್ನ ಈ ವ್ಲಾಗ್ ಅಲ್ಲಿ ನಾನೊಂದು ಕ್ವಿಲಿಂಗ್ ಫ್ಲವರ್ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ನೋಡಿ, ಈ ತರ ಕ್ವಿಲಿಂಗ್ ಫ್ಲವರ್ ಇದು. ಇದನ್ನ ನಾನು ಬಿಹೈವ್ ಡಿಸೈನ್ ಅಲ್ಲಿ ಮಾಡಿದ್ದೀನಿ. ಈ ಫ್ಲವರ್ ಅನ್ನ ನೀವು ಗ್ರೀಟಿಂಗ್ಸ್ ಮೇಲೆ ಪೇಸ್ಟ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಈ ಫ್ಲವರ್ ನೀವೇ ಮಾಡೋದ್ರಿಂದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಜಾಸ್ತಿ ಕೂಡ ಇರುತ್ತೆ. ಸೊ ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಮತ್ತೆ ಹೆಂಗ್ ಮಾಡೋದು ಅಂತ. ಈ ಬಿಹೈವ್ ಡಿಸೈನ್ ಕ್ವಿಲಿಂಗ್ ಫ್ಲವರಿಗೆ ಬೇಕಾಗಿರೋ ಅಂತ ಮೆಟೀರಿಯಲ್ಸ್ ಕ್ವಿಲಿಂಗ್ ಪೇಪರ್ಸ್. ನಾನು ಈ ಫ್ಲವರಿಗೆ ನಾನು ಬ್ಲೂ ಮತ್ತು ಯೆಲ್ಲೋ ಕಲರ್ ಕ್ವಿಲಿಂಗ್ ಪೇಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಲರ್ಸ್ ಬೇರೆ ಕೂಡ ಮಾಡ್ಕೋಬೋದು, ಬಟ್ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ಕೊಳ್ಳಿ. ಸಿಸರ್ಸ್ ಮತ್ತು ಇದೊಂದು ಜಸ್ಟ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಇದು ಮೌಲ್ಡ್ ಥರ ಯೂಸ್ ಮಾಡೋಕ್ಕೆ. ನೀವು ಇದಿಲ್ಲ ಅಂದರೆ ನೀವು ಯಾವುದಾದ್ರೂ ಟಾನಿಕ್ ಸಿರಪ್ ಬಾಟಲ್ಸನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೇಲ್ ಪಾಲಿಶ್ ರಿಮೂವರ್ ಬಾಟಲ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಮೌಲ್ಡ್ ಥರ ಯೂಸ್ ಮಾಡ್ಬೋದು. ಜಸ್ಟ್ ಆ ರೌಂಡ್ ಶೇಪ್ ಬರೋಕ್ಕಷ್ಟೇ ಆ ಅದನ್ನು ಮೌಲ್ಡ್ ಥರ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪರ್ಲ್ಸ್, ಫೆವಿಕ್ರಿಲ್, ಕ್ವಿಲಿಂಗ್ ನೀಡರ್ ಮತ್ತು ಸಿಸರ್ಸ್. ಬನ್ನಿ ನೋಡೋಣ ಹೆಂಗೆ ಮಾಡೋದು ಈ ಫ್ಲವರ್ನ ಅಂತ. ನಾನು ಈ ಕ್ವಿಲಿಂಗ್ ಫ್ಲವರ್ ಮಾಡೋದಕ್ಕೆ ಫಸ್ಟ್ ಈ ಥರ ಮೌಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಈ ಥರ ಮೌಲ್ಡ್ ಸಿಕ್ಕಿಲ್ಲ ಅಂದರೆ ನೀವು ಯಾವುದಾದ್ರೂ ಸಿರಪ್ ಬಾಟಲ್ಲೋ ಯಾವುದಾದ್ರೂ ಯೂಸ್ ಮಾಡ್ಬೋದು. ಅದ್ರ ಮೇಲೆ ನಿಮ್ಗೆ ಈ ಕ್ವಿಲಿಂಗ್ ಪೇಪರ್ನ ಇಟ್ಕೊಂಡು ಜಸ್ಟ್ ಈ ಥರ ಫೆವಿಕ್ರಿಲ್ ಅಪ್ಲೈ ಮಾಡಿಕೊಂಡು ನೋಡಿ, ಈ ಥರ ಒಂದು ರೌಂಡ್ ಸುಟ್ಟುಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಈ ಥರ ಒಂದು ರೌಂಡ್ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿ ಜಸ್ಟ್ ಈ ಥರ ಸುತ್ತಕೊಂಡು ಹೋಗ್ಬೇಕಷ್ಟೆ. ಜಸ್ಟ್ ಈ ರೌಂಡ್ ಶೇಪ್ ಬರೋಕ್ಕಷ್ಟೇ ಈ ಮೌಲ್ಡನ್ನು ಯೂಸ್ ಮಾಡ್ತಿರೋದು. ತುಂಬ ದೊಡ್ಡ ಸಿರಪ್ ಬಾಟಲ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಅವಾಗ ನಿಮ್ಮ ಫ್ಲವರ್ ತುಂಬ ದೊಡ್ಡದಾಗಿರುತ್ತೆ. ಲಾಸ್ಟಲ್ಲಿ ಮತ್ತೆ ಫೆವಿಕ್ರಿಲ್ಲೋ ಫೆವಿಕಾಲೋ ಅಪ್ಲೈ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ತೆಗೀರಿ, ಡಿಮೌಲ್ಡ್ ಮಾಡಬೇಕು. ನೋಡಿ, ಸರ್ಕಲ್ ಬಂದಿದೆ. ಈಗ ನಾವು ಇದನ್ನು ಒಂದು ಟಿಯರ್ ಡ್ರಾಪ್ ಶೇಪಿಗೆ ತರಬೇಕು. ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳೋದು. ನೋಡಿ, ಈ ಥರ ಬಂತು. ಒಳಗೆ ಫಿಲ್ಲಿಂಗ್ ಮಾಡೋದಕ್ಕೆ ನಾನು ಈ ಥರ ಯೆಲ್ಲೋ ಸ್ಟ್ರಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಜಸ್ಟ್ ಈ ಥರ ರೋಲ್ ಮಾಡಿಕೊಂಡು ತೆಗಿಬೇಕು. ನೆಕ್ಸ್ಟ್ ಅಗೇನ್ ಇಲ್ಲಿಂದ ನೋಡಿ, ಇವೆರಡರ ಮಧ್ಯದಲ್ಲಿ ಪೇಪರ್ ಇಟ್ಕೋಬೇಕು, ಮತ್ತೆ ಹಿಂಗ್ ರೋಲ್ ಮಾಡಬೇಕು. ಲೆಫ್ಟ್ ಇಂದ ರೈಟಿಗೆ ರೋಲ್ ಮಾಡ್ಕೊಂಡ್ಬರ್ಬೇಕು. ಬಿಹೇವ್ ಟೆಕ್ಸ್ಚರೇ ಕೊಡುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬರ್ತಾ ಇರುತ್ತೆ. ನೋಡಿ, ಅದೇ ಥರ ಫುಲ್ ಸ್ಟ್ರಿಪ್ಪಗೆ ಮಾಡ್ಕೋಬೇಕು. ನೋಡಿ, ತುಂಬ ಗ್ಯಾಪ್ ಬಿಡಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ಥರ ರೋಲ್ ಮಾಡಿ. ನೋಡಿ, ಈ ಥರ ಬರುತ್ತೆ. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ನೀಡಲ್ನ ಈ ಸ್ಟ್ರಿಪ್ ಒಳಗೆ ಇನ್ಸರ್ಟ್ ಮಾಡಿಬಿಟ್ಟು ನಿಮ್ಮ ಲೆಫ್ಟಿಂದ ರೈಟಿಗೆ ಜಸ್ಟ್ ಈ ಥರ ರೋಲ್ ಮಾಡಿಕೊಂಡು ಬಿಟ್ಬಿಡಿ ಲೂಸಾಗಿ. ನೋಡಿ, ನಾನು ಇದು ಸೆಕೆಂಡ್ ಸ್ಟ್ರಿಪ್ಗೂ ಹಾಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತುಂಬ ಒಳ್ಳೆ ಫಿಲ್ಲಿಂಗ್, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಫ್ಲವರ್ ನೋಡೋದಕ್ಕೆ ಕೂಡ. ನೀವು ಡಾರ್ಕ್ ಫ್ಲವರ್ಸ್ ಚೂಸ್ ಮಾಡಿಕೊಂಡ್ರೆ ಇಲ್ಲ ಡಾರ್ಕ್ ಕಲರ್ ಸ್ಟ್ರಿಪ್ಸ್ ಯೂಸ್ ಮಾಡಿದ್ರೆ ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿ. ಬ್ಯಾಕ್ಗ್ರೌಂಡ್ ಇನ್ ದ ಸೆನ್ಸ್, ನೀವು ಗ್ರೀಟಿಂಗ್ಸ್ ಮೇಲೆ ಲೈಟ್ ಆಗಿರೋ ಕಲರ್ಸ್ ಯೂಸ್ ಮಾಡಿ. ನೀವೇನಾದ್ರೂ ಲೈಟ್ ಆಗಿರೋ ಫ್ಲವರ್ಸ್ ಮಾಡಿಕೊಂಡ್ರೆ ಡಾರ್ಕ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ಕೊಳ್ಳಿ, ಸೊ ನಿಮ್ಮ ಫ್ಲವರ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ. ನೋಡಿ, ಎರಡು ಸ್ಟ್ರಿಪ್ಸ್ಗೂ ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದು ಮಾಡ್ಕೊಂಡಿದ್ವಲ್ಲ ಮೌಲ್ಡು, ಇದ್ರ ಒಳಗೆ ಹೆಂಗೆ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಈ ಮೌಲ್ಡ್ ಇರುತ್ತಲ್ಲ, ಹಿಂಗೆ ಫೆವಿಕಾಲ್ ಆ ಫೆವಿಕ್ರಿಲ್ ತಗೊಂಡು ನೋಡಿ, ಒಳಗೆಲ್ಲ ಫೆವಿಕ್ರಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಬಿಹೈವ್ ಡಿಸೈನ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಒಳಗೆ ಈ ಥರ ಪೇಸ್ಟ್ ಮಾಡೋದಷ್ಟೆ. ನೋಡಿ,
ಜಸ್ಟ್ ಈ ತರ ಪೇಸ್ಟ್ ಮಾಡ್ಕೊಂತಾ ಬರಬೇಕು. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಇದೆ, ಏನ್ ಮಾಡಬೇಕು ಇವಾಗ ಅಂತ. ಮತ್ತೆ ಇಲ್ಲಿರುತ್ತಲ್ಲ ಎಡ್ಜಸ್ಟಿಗೆ ಈ ತರ ಫೆವಿಕಾಲ್ ಆರ್ ಫೆವಿಕ್ರಿಲ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಅದಕ್ಕೆ ಸೆಕೆಂಡ್ ಸ್ಟ್ರಿಪ್ಪಿಗೆ ಕೂಡ ಇದೇ ತರ ಡಿಸೈನ್ ಮಾಡ್ಕೊಂಡಿದ್ದು. ನೀವು ತುಂಬಾ ಚಿಕ್ಕ ಮೌಲ್ಡ್ ಅಲ್ಲಿ ಮಾಡ್ಕೊಂತಿದ್ರೆ ಒಂದೇ ಸ್ಟ್ರಿಪ್ ಅಲ್ಲಿ ನಡೆಯೋದು, ಇಷ್ಟು ದೊಡ್ಡ ಸ್ಟ್ರಿಪ್ಪು ತುಂಬಾ ಜಾಸ್ತಿ ಆಗುತ್ತೆ. ಸೊ ನಾನು ಒಂಚೂರು ಕಟ್ ಮಾಡ್ಕೊಂತೀನಿ ನೋಡಿ, ಈ ತರ ಫೋರ್ ಆರ್ ಫೈವ್ ಡಿಸೈನ್ ಕಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇದನ್ನ ತಗೊಂಡು ಇಲ್ಲಿ ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಗಿದೆ ಒನ್ ಪೆಟಲ್. ಇದೇ ತರ ಇನ್ನ ಫೋರ್ ಪೆಟಲ್ಸ್ ಕೂಡ ಮಾಡ್ಕೋಬೇಕು. ನೋಡಿ ಫೈವ್ ಪೆಟಲ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೆಂಗ್ ಪೇಸ್ಟ್ ಮಾಡೋದು ಅಂತ ತೋರಿಸ್ತೀನಿ. ಒನ್ ಪೆಟಲ್ ತಗೊಂಡು ಈ ಎರ್ಜ್ಗೆ ಫೆವಿಕ್ರಿಲ್ ಅಪ್ಲೈ ಮಾಡ್ಕೊಳ್ಳಿ. ಅದೇ ನಾಜಲ್ ಇಂದ ಅಪ್ಲೈ ಮಾಡ್ಕೊಳ್ಳಿ, ಹ್ಯಾಂಡ್ ಏನ್ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಇನ್ನೊಂದು ಅಡ್ಜಸೆಂಟ್ ಪೆಟಲ್ ತಗೊಂಡು, ಐ ಮೀನ್ ಇನ್ನೊಂದು ಪೆಟಲ್ ತಗೊಂಡು ಅದರ ಅಡ್ಜಸೆಂಟ್ ಪೇಸ್ಟ್ ಮಾಡಿ. ನೋಡಿ ಈ ತರ ಡ್ರೈ ಆಗಕ್ ಬಿಡಬೇಕಿತ್ತು, ಡ್ರೈ ಆಗಕ್ ಬಿಟ್ಟಿಲ್ಲ, ಸೊ ಹಂಗೆ ಬಂತು. ಸೊ ಒನ್ ಮಿನಿಟ್ ಆರ್ ಟೂ ಮಿನಿಟ್ಸ್ ಡ್ರೈ ಆಗಕ್ ಬಿಡಿ. ನೆಕ್ಸ್ಟ್ ಇನ್ನೊಂದು ಪೆಟಲ್ ತಗೊಂಡು ಸ್ಟಿಕ್ ಆನ್ ಮಾಡ್ಕೊಳ್ಳಿ. ಅದೇ ತರ ಇನ್ನ ಟೂ ಪೆಟಲ್ ಸ್ಟಿಕ್ ಆನ್ ಮಾಡಿ. ನೋಡಿ ಪೇಸ್ಟ್ ಮಾಡ್ಕೊಂಡಾಗಿದೆ, ಮಧ್ಯದಲ್ಲಿ ಗಮ್ ಅಂಟಿಸಿದೀನಿ. ಇವಾಗ ಇದ್ರ ಮೇಲೆ ಗಮ್ ಅಂಟಿಸಿರೋದ್ರಿಂದ ಪರ್ಲ್ ಅಂಟಿಸ್ಕೋಬೇಕು. ನಿಮಗೆ ಜಾಸ್ತಿ ಗ್ಯಾಪ್ ಏನಾದ್ರು ಬಂದಿದೆ ಅಂದ್ರೆ ಹಿಂದೆ ಒಂದ್ ಸ್ವಲ್ಪ ಕಾರ್ಡ್ಬೋರ್ಡ್ ಕೂಡ ಪೇಸ್ಟ್ ಮಾಡ್ಕೋಬಹುದು. ಸೊ ನಾನು ಇನ್ನ ಒಂದ್ ಚೂರು ಈ ತರ ಪ್ರೆಸ್ ಮಾಡ್ಬಿಟ್ಟು ಅಂಟಿಸ್ತಿದ್ದೀನಿ ಪರ್ಲ್. ಡ್ರೈ ಆದ್ಮೇಲೆ ಹಂಗೆ ಅಂಟ್ಕೊಳುತ್ತೆ, ಇಲ್ಲಾಂದ್ರೆ ನೀವು ಹಿಂದೆ ಒಂದ್ ಸ್ವಲ್ಪ ಕಾರ್ಡ್ಬೋರ್ಡ್ ಅಂಟಿಸ್ಬೋದು. ನನಗೆ ಗ್ಯಾಪ್ ಒಂಚೂರು ಜಾಸ್ತಿ ಆಯ್ತು ಅನ್ಸ್ತು, ಅದಕ್ಕೆ ಈ ತರ ಒಂದು ಕಾರ್ಡ್ಬೋರ್ಡ್ ಇಲ್ಲ ಅಂದ್ರೆ ಕ್ರಾಫ್ಟ್ ಪೇಪರ್ ಮೆತ್ತಿಸ್ಕೋಬಹುದು. ನಾನು ಈ ತರ ಕ್ರಾಫ್ಟ್ ಪೇಪರ್ ಅಂಟಿಸ್ಕೊಂಡಿದ್ದೀನಿ. ನೋಡಿ ಮುಂದೆ ಗ್ಲೂ ಹಾಕಿದಿನಲ್ಲ ಅಲ್ಲಿ ಒಂದ್ ಪರ್ಲ್ ಅಂಟಿಸ್ಕೋಬೇಕು. ನೋಡಿ ಮಧ್ಯದಲ್ಲಿ ಒಂದ್ ಪರ್ಲ್ ಅಂಟಿಸಿದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಾಗಿರಿ.